ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೂಡ ದೇವರ ವಾಕ್ಯದಿಂದ ತುಂಬ ಒಂದು ನಮಗೆ ಧೈರ್ಯ ಕೊಡುವಂತಹ ಕಾರ್ಯಗಳನ್ನು ನಾನು ನಿಮಗೆ ಹೇಳಿ ಹಂಚಿಕೊಡಲು ಇಷ್ಟಪಡುತ್ತೇನೆ. ದೇವರ ವಾಕ್ಯದಲ್ಲಿ ಕೆಲವೊಂದು ಸತ್ಯಗಳು ನಮಗೆ ನಿಜವಾಗಲೂ ಒಂದು ಧೈರ್ಯವನ್ನು, ಪ್ರೋತ್ಸಾಹವನ್ನು, ಅತೀ ಕಠಿಣವಾದ ಸಮಯದಲ್ಲಿ ನಾವು ಇರುವಾಗ, ಅತೀ ಭಯದಲ್ಲಿರುವಾಗ, ಅತೀ ಒಂದು ಕಷ್ಟ ಅಂದರೆ ಇಕ್ಕಟ್ಟು, ಯಾವುದೇ ಒಂದು ಸುಳಿವಿಲ್ಲದೆ, ಮಾರ್ಗವಿಲ್ಲದೆ, ಎಲ್ಲ ರೀತಿಯ ಆದ ಮಾರ್ಗಗಳು, ಎಲ್ಲ ರೀತಿಯಾದ ದಾರಿಗಳು ಮುಚ್ಚಲ್ಪಟ್ಟಿರುವಂತಹ ಸಮಯದಲ್ಲಿ ನಾವು ಇರುವಾಗ, ನಿಜವಾಗಲೂ ಕೆಲವೊಂದು ಸಂಭವಗಳು, ಕೆಲವೊಂದು ಕಾರ್ಯಗಳು ನಮ್ಮನ್ನು ಮತ್ತೆ ಚೈತನ್ಯಗೊಳಿಸಿ, ನಮ್ಮನ್ನು ಧೈರ್ಯಪಡಿಸಿ, ನಮಗೆ ಅದು ಒಂದು ತೃಪ್ತಿಯನ್ನು, ಸಮಾಧಾನವನ್ನು ಕೊಡುವಂಥದ್ದಾಗಿದೆ. ನೋಡಿರಿ, ನಮ್ಮ ದೇವರು ಎಲ್ಲ ಪರಿಸ್ಥಿತಿಗಳಿಗಿಂತ ದೊಡ್ಡವರಾಗಿದ್ದಾರೆ. ನಮ್ಮ ಎಲ್ಲ ಕಷ್ಟಗಳಿಗಿಂತ ಆತನು ದೊಡ್ಡವರಾಗಿದ್ದಾರೆ. ಆತನಿಗೆ ಯಾವ ಕಷ್ಟ ಕೂಡ ಕಷ್ಟ ಅಲ್ಲ. ನಮಗೆ ಕಷ್ಟವಾಗಿರುವುದು, ಕಠಿಣವಾಗಿರುವುದು ಆತನಿಗೆ ಲೇಸಾಗಿರುವಂತಹ ಕಾರ್ಯ. ಅನೇಕ ಸಾರಿ ನಾವು ನಮ್ಮ ಕಷ್ಟಗಳನ್ನು ನೋಡುವಾಗ ಅದನ್ನು ಬರೀ ಕಷ್ಟವಾಗಿ ನೋಡದೆ, ಅದನ್ನು ಏನೋ ಒಂದು ಮಾರ್ಗ ಅಥವಾ ಏನೋ ಒಂದು ನಮಗೆ ಒಂದು ಪರೀಕ್ಷೆ ಅಥವಾ ನಮ್ಮ ವಿಶ್ವಾಸವನ್ನು ದೃಢಪಡಿಸುವಂತಹ ಒಂದು ಒಂದು ಸಮಯ ಅಥವಾ ಒಂದು ಕಾರಣ ಅಥವಾ ಒಂದು ವಿಷಯ ಎಂಬುದಾಗಿ ನಾವು ಅದನ್ನು ತಕ್ಕೊಳ್ಳಬೇಕೇ ಹೊರತು, ಕಷ್ಟವನ್ನು ನೋಡಿ ನಾವು ಹೆದರಬಾರದು. ಎಷ್ಟೇ ದೊಡ್ಡ ಸಮಸ್ಯೆ, ಎಷ್ಟೇ ದೊಡ್ಡ ಸವಾಲು ನಮ್ಮ ಜೀವನದಲ್ಲಿ ಬಂದರೂ ಕೂಡ, ಅದರಲ್ಲಿ ನಮ್ಮ ಸಂಗಡ ದೇವರು ಇದ್ದಾರೆ. ದೇವರು ನಮ್ಮನ್ನು ಬಿಟ್ಟಿಲ್ಲ, ದೇವರು ನಮ್ಮನ್ನು ಕೈ ಬಿಡುವುದೂ ಇಲ್ಲ. ಕಷ್ಟ ಬಂದಾಗ ದೇವರು ನಮ್ಮನ್ನು ಬಿಡುವುದಿಲ್ಲ, ಅಥವಾ ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನ ಹಿಡಿದುಕೊಳ್ಳುವುದು, ದೇವರ ಅದ್ಭುತ ಕಾರ್ಯಗಳನ್ನು ನೋಡುವಾಗ ಮಾತ್ರ ಆತನಿಗೆ ನಾವು ಮಹಿಮೆ ಸಲ್ಲಿಸುವುದು, ಆತನಿಗೆ ಕೃತಜ್ಞತೆ ಹೇಳುವುದು, ಆತನು ಒಳ್ಳೆಯವನು ಎಂಬುದಾಗಿ ಹೇಳುವುದು ಮಾತ್ರವಲ್ಲದೆ, ಕಷ್ಟ ಇರುವಾಗ, ಸಮಸ್ಯೆ ಇರುವಾಗ, ಏನು ಬದಲಾವಣೆ ಆಗದೇ ಇರುವಾಗ ಕೂಡ ಆತನ ಒಳ್ಳೆತನವನ್ನು ನಾವು ನೋಡಬಹುದು, ಆತನ ಶಕ್ತಿಯನ್ನು ನೋಡಬಹುದು, ಅನುಭವಿಸಬಹುದು, ಆತನ ಪ್ರೀತಿಯನ್ನು ನಾವು ಸವಿಬಹುದು. ಆದರೆ ನಾವು ತಿಳ್ಕೊಳ್ಳಬೇಕು, ಎಲ್ಲ ವಿಚಾರಗಳು ದೇವರ ಮಕ್ಕಳಾಗಿರುವ ನಾವು, ನಮ್ಮ ದೇವರು ಎಂಥವರು, ನಮ್ಮ ದೇವರ ಮನಸ್ಸು, ದೇವರ ಹೃದಯ, ದೇವರ ಅನಿಸಿಕೆ, ದೇವರು ಯಾವ ರೀತಿ ಕಾರ್ಯ ಮಾಡುತ್ತಾರೆ, ದೇವರು ಹೇಗೆಲ್ಲ ಮಾಡಲು ಸಾಧ್ಯ ಎಂಬುದಾಗಿ ನಾವು ತಿಳ್ಕೊಳ್ಳುವಾಗ ಕಷ್ಟವನ್ನು ಎದುರಿಸುವುದು ನಮಗೆ ಸುಲಭವಾಗುತ್ತದೆ. ಈ ಲೋಕದಲ್ಲಿ ಯಾವುದೇ ದೊಡ್ಡ ಕಷ್ಟ ಬರಲಿ, ಅದನ್ನು ಎದುರಿಸುವ ಶಕ್ತಿಯನ್ನು ದೇವರು ನಮಗೆ ಕೊಟ್ಟೇ ಕೊಡುತ್ತಾನೆ. ಆತ ನಮ್ಮ ಸಂಗಡ ಇದ್ದು ನಮ್ಮನ್ನು ತಯಾರಿ ಮಾಡಿ ನಮ್ಮನ್ನು ಅದನ್ನು ದಾಟುವಂತೆ ಮಾಡುತ್ತಾರೆ ನಮ್ಮ ದೇವರು. ಹಾಲೆಲೂಯ. ಅದು ಸತ್ಯವೇದದಿಂದ ಉದಾಹರಣೆಗಳನ್ನು ನಾವು ನೋಡುವಾಗ ದೇವರು ಹಾಗೆ ನಮ್ಮನ್ನು ತೃಪ್ತಿಪಡಿಸಲು ಯಾರು ಕೂಡ ಇಲ್ಲ. ದೇವರ ಹಾಗೆ ನಮಗೆ ಸಮಾಧಾನ ಕೊಡುವವರು ಬೇರೆ ಯಾರೂ ಇಲ್ಲ. ನಮ್ಮ ಕಷ್ಟದಲ್ಲಿ ದೇವರ ಹಾಗೆ ನಮ್ಮ ಸಂಗಡ ಇರುವವರು ಬೇರೆ ಯಾರೂ ಇಲ್ಲ. ನಾವು ತಪ್ಪು ಮಾಡುವಾಗ ದೇವರ ಹಾಗೆ, ಯೇಸು ಕ್ರಿಸ್ತನ ಹಾಗೆ ಸಹಿಸಿಕೊಳ್ಳುವವರು ಕೂಡ ಯಾರೂ ಇಲ್ಲ. ಸಹನೆಯಿಂದ, ತಾಳ್ಮೆಯಿಂದ, ಅಂದರೆ ಸಮಾಧಾನವಾಗಿ, ಸಹನೆಯಿಂದ, ಪೇಷಂಟಾಗಿ ನಮ್ಮನ್ನು ಸಹಿಸಿಕೊಳ್ಳಲು, ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ನಮ್ಮ ಯೇಸುವನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆದ್ದರಿಂದ ಇವತ್ತು ನೀವು ಯಾವುದೇ ಕಷ್ಟದಲ್ಲಿ ಇರಬಹುದು, ಯಾವುದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇರಬಹುದು, ನೀವು ಕೂಡ ಧೈರ್ಯ ಹೊಂದಿಕೊಳ್ಳಿರಿ. ದೇವರು ನಮಗೆ ಭಯವನ್ನು ತೆಗೆದುಹಾಕಲು ಇಷ್ಟಪಡುತ್ತಾ ಇದ್ದಾರೆ. ಕೀರ್ತನೆ 91 ಅಧ್ಯಾಯದಲ್ಲಿ ನಾವು ಓದಿ ನೋಡುವಾಗ ಕೆಲವೊಂದು ವಾಕ್ಯಗಳು ಅಲ್ಲಿ ಇದೆ. ಒಂದು ಸಾರಿ ನಾನು ಪ್ರಾರ್ಥನೆ ಮಾಡುತ್ತಾ ಇರುವಾಗ ದೇವರು ನನಗೆ ಈ ಒಂದು ಮಾತನ್ನು ತೋರಿಸಿದರು, ಈ ಒಂದು ವಾಕ್ಯವನ್ನು ತೋರಿಸಿದರು. ಇದರಲ್ಲಿ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ, 5 91 ಕೀರ್ತನೆ 5 5-6 ವಾಕ್ಯವನ್ನು ಓದಿ ನೋಡುವಾಗ, ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಚ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದ್ದು. ಈ ವಾಕ್ಯದ ಮೇಲೆ ಜ್ಞಾಪಕ, ಈ ವಾಕ್ಯವನ್ನು ನನಗೆ ಜ್ಞಾಪಕಪಡಿಸಿ ದೇವರು ಹೇಳಿದರು, ಅನೇಕ ಸಾರಿ ಭಯ ಹುಟ್ಟಿಸುವ ಕಾರ್ಯಗಳಲ್ಲಿ ಆ ಕಾರ್ಯಗಳು ಹಗಲತ್ತು ಬರಬಹುದು, ರಾತ್ರಿ ಹೊತ್ತು ಬರಬಹುದು, ಕತ್ತಲಲ್ಲಿ ಬರಬಹುದು, ಬೆಳಕಿನಲ್ಲಿ ಬರಬಹುದು. ಭಯ ಹುಟ್ಟಿಸುವ ಕಾರ್ಯಗಳು ನಮಗೆ ಬರುವಾಗ, ಬರಲು ಸಾಧ್ಯವಿದೆ, ಬರುವಾಗ ಅದಕ್ಕೆ ಭಯಪಡಲು ಅವಶ್ಯವಿಲ್ಲ, ಕಾರಣವಿಲ್ಲ, ಅದಕ್ಕೆ ಅದು ನಮ್ಮನ್ನು ತಟ್ಟುವುದಿಲ್ಲ. ಆದರೆ ಭಯ ಹುಟ್ಟಿಸುವ ಕಾರ್ಯಗಳು ಬರುತ್ತದೆ, ಭಯ ಹುಟ್ಟಿಸುವ ಸನ್ನಿವೇಶಗಳು, ಭಯ ಹುಟ್ಟಿಸುವ ಅನೇಕ ಸುದ್ದಿಗಳು, ಸಮಾಚಾರಗಳು ನಮಗೆ ಬರುವಾಗ,
ಪರಿಸ್ಥಿತಿಗಳು ಭಯ ಹುಟ್ಟಿಸುವ ಹಾಗೆ ಬದಲಾಗುವಾಗ, ನಮ್ಮ ಸುತ್ತಮುತ್ತಲು ನಮ್ಮ ದೇಶ, ನಮ್ಮ ಪ್ರಾಂತ್ಯ, ನಮ್ಮ ಗ್ರಾಮ, ನಮ್ಮ ಊರು ಬದಲಾಗುವಾಗ, ಎಲ್ಲವೂ ವೆದರ್ ಕ್ಲೈಮೇಟ್ ಬದಲಾಗುವಾಗ ಅನೇಕ ಕಾರ್ಯಗಳು ಭಯ ಹುಟ್ಟಿಸುತ್ತದೆ. ನಮಗೆ ಭಯ ಬರುತ್ತದೆ, ನಮಗೆ ಗಲಿಬಿಲಿ ಬರುತ್ತದೆ, ನಮಗೆ ಸಂದೇಹ ಬರುತ್ತದೆ. ಈ ಎಲ್ಲ ಕಾರ್ಯಗಳು ಯಾವಾಗ ಬೇಕಾದರೂ ಬರಬಹುದು. ರಾತ್ರಿಯಲ್ಲಿ ಬರ್ಬೋದು, ಹಗಲೊತ್ತು ಬರ್ಬೋದು, ಇನ್ನು ಕತ್ತಲಲ್ಲಿ ಬೆಳಕಿನಲ್ಲಿ ಯಾವಾಗ ದಿಢೀರ್ ಎಂಬುದಾಗಿ ಬರಬಹುದು. ಬಂದರೂ ಕೂಡ ನಾವು ಅಂಜಲು ಕಾರಣವಿಲ್ಲ, ನಾವು ಅದು ನಮ್ಮನ್ನು ತಟ್ಟುವುದಿಲ್ಲ ಎಂಬುದಾಗಿ ದಾವೀದ ಅರಸನು ನಮಗೆ ಅನುಭವದಿಂದ ಹೇಳಿದ ಮಾತುಗಳನ್ನು ನಾವು ಈಗ ಓದಿ ನೋಡಿದೆವು. ಸೊ ಈ ರೀತಿಯಾದ ಒಂದು ಭಯ ಹುಟ್ಟಿಸುವ ಒಂದು ಕಾರ್ಯ, ಒಂದು ಉದಾಹರಣೆಗೆ ಬರಗಾಲ ಅಂದರೆ ಅಥವಾ ಅಡವಿಯ ಒಂದು ಪ್ರದೇಶ ಎಂಬುದಾಗಿ ನಾವು ನೋಡುತ್ತೇವೆ. ಅಡವಿಯಲ್ಲಿ ಇರುವಂತಹ ಒಂದು ದೃಶ್ಯ, ಅಡವಿಯಲ್ಲಿ ಇರುವಂತಹ ಒಂದು ಒಂದು ಕಾಲಘಟ್ಟ, ಅಡವಿಯಲ್ಲಿ ಇರುವ ಹಾಗೆ ಒಂದು ಜೀವನದ ಒಂದು ಸಮಯ ನಮ್ಮ ಜೀವನದಲ್ಲಿ ಬರುವಾಗ ನಾವು ಭಯಪಡಬಾರದು, ನಾವು ಅಂಜಬಾರದು. ಆ ಅಡವಿ ನಮ್ಮನ್ನು ತಟ್ಟಲು, ನಮ್ಮನ್ನು ನುಂಗಿಬಿಡಲು, ನಮ್ಮನ್ನು ಹಾಳು ಮಾಡಲು ದೇವರು ಬಿಡುವುದಿಲ್ಲ. ದೇವರು ಅಂದು ಬಿಟ್ಟಿಲ್ಲ. ಇಸ್ರಾಯೇಲ್ ಜನರು ಅಡವಿಯಲ್ಲಿ 40 ವರ್ಷ ಅವರು ಸುತ್ತಾಡಿದರು, ಪ್ರಯಾಣ ಮಾಡಿದರು, ವಾಸವಾಗಿದ್ದರು, ನಡೆದರು, ದಾಟಿದರು 40 ವರ್ಷ. ಆದರೆ ಅವರನ್ನು ಯಾವ ರೀತಿಯಾಗಿ ಆ ಅಡವಿಯಲ್ಲಿ ದೇವರು ಪೋಷಿಸಿದರು, ಅವರಿಗೆ ನೀರಡಿಕೆಗೆ ನೀರು ಕೊಟ್ಟರು, ಅವರು ಏನು ಇಷ್ಟಪಟ್ಟು ಕೇಳಿದರೋ ಅವರಿಗೆ ಕೊಟ್ಟರು. ಅದು ಮಾತ್ರವಲ್ಲದೆ ಅನೇಕ ಸಾರಿ ದೇವರನ್ನ ಪರೀಕ್ಷೆ ಮಾಡಲು ಕೂಡ ಕೆಲವೊಂದನ್ನು ಅವರು ಕೇಳಿದರು. ದೇವರು ಮಾಂಸ ಕೊಡೋಕ್ಕೆ ಸಾಧ್ಯನಾ? ದೇವರು ಅಡವಿಯಲ್ಲಿ ಮಾಂಸದ ಆಹಾರ ಕೊಡುತ್ತಾರಾ? ದೇವರಿಂದ ನೀರು ಕೊಡಲು ಸಾಧ್ಯವಾ? ಕಹಿ ನೀರನ್ನು ಸಿಹಿ ನೀರಾಗಿ ಬದಲಿ ಮಾಡೋದಕ್ಕೆ ಸಾಧ್ಯನಾ ಎಂಬುದಾಗಿ ದೇವರನ್ನು ಪದೇ ಪದೇ ಪರೀಕ್ಷೆ ಮಾಡುವಾಗಲೂ ದೇವರು ಅವರಿಗೆ ಒಳ್ಳೆಯದನ್ನೇ ಮಾಡಿದನು. ಅನೇಕರು ಅವರವರು ಮಾಡಿದ ತಪ್ಪುಗಳು, ಅವರವರು ದೇವರನ್ನು ಶೋಧಿಸಿದ ಕಾರಣ ಮಾತ್ರವಲ್ಲದೆ ಪದೇ 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 ದೇವರು ಅವರನ್ನು ಕ್ಷಮಿಸಿ, ಅವರನ್ನು ತಾಳಿಕೊಂಡು, ಸಹಿಸಿಕೊಂಡು, ಅವರಿಗೆ ಬೇಡಿದ ಎಲ್ಲವನ್ನು ಕೊಟ್ಟು, ಬರೀ ಊಟ ನೀರು ತಿಂಡಿ ಇದು ಮಾತ್ರವಲ್ಲದೆ ಆತನು ಅವರ ಸಂಗಡ ಇದ್ದನು. ಹಲ್ಲೆಲೂಯ! ಎಷ್ಟು ಪ್ರೀತಿ ಸ್ವರೂಪನಾದ ದೇವರು ಅವರ ಜೊತೆಗೆ ಇದ್ದನು. ಹಗಲಲ್ಲಿ ಒಂದು ಮೋಡದ ಹಾಗೆ, ಪಿಲ್ಲರ್ ಆಫ್ ಕ್ಲೌಡ್, ಆತನು ಮೇಘವಾಗಿ ಇದ್ದನು, ಮೋಡವಾಗಿದ್ದನು. ರಾತ್ರಿಯಲ್ಲಿ ಅಗ್ನಿಯ ಒಂದು ಸ್ತಂಭವಾಗಿ ಅವರ ಸಂಗಡನೇ ಇದ್ದನು. ಹಲ್ಲೆಲೂಯ! ಅವರ ಸಂಗಡ ಹೋದನು, ಅವರನ್ನು ಹೊತ್ತುಕೊಂಡು ಹೋದನು, ಅವರನ್ನು ತಂದೆಯ ಹಾಗೆ ಹೆಗಲ ಮೇಲೆ ಹೊತ್ತುಕೊಂಡು ಹೋದನು. ಅವರನ್ನು ಎಲ್ಲ ಅರಸರ ಕೈಗಳಿಂದ, ಶತ್ರುಗಳ ಕೈಗಳಿಂದ ಅವರನ್ನು ಬಿಡಿಸಿದನು, ಕಾಪಾಡಿದನು. ಅವರಿಗೆ ಶಪಿಸಲು ಬಿಡಲಿಲ್ಲ, ಅವರನ್ನು ಯಾರು ಕೂಡ ಮುಟ್ಟಲು ಬಿಡಲಿಲ್ಲ. ಅವರಿಗಾಗಿ ಯುದ್ಧ ಮಾಡಿದನು, ಜಯ ಕೊಟ್ಟನು. ಅನೇಕ ನದಿಗಳನ್ನು ಅವನು ಬರೀ ಭೂಮಿಯಾಗಿ ಮಾಡಿದನು, ಒಣ ನೆಲವಾಗಿ ಮಾಡಿದರು, ಸಮುದ್ರವನ್ನು ಎರಡು ಮಾಡಿ ದಾರಿ ಮಾಡಿದರು. ಇಷ್ಟೆಲ್ಲ ಮಹತ್ ಕಾರ್ಯ, ಚಮತ್ಕಾರ್ಯ, ಹಲ್ಲೆಲೂಯ, ಪವಾಡಗಳನ್ನು ದೇವರು ಮಾಡುತ್ತಾ ಇಸ್ರಾಯೇಲ್ ಜನರನ್ನು 40 ವರ್ಷ ಅಡವಿಯಲ್ಲಿ ಹೇಗೆ ಕಾಪಾಡಿದರು, ಹೇಗೆ ಪೋಷಿಸಿದರು, ಹೇಗೆ ಅವರಿಗೆ ವಸ್ತ್ರ ಹರಿಯದೆ, ಅವರ ಪಾದರಕ್ಷೆಗಳು ಸವೆದು ಹೋಗದೆ ಅವರನ್ನು ಕಾಪಾಡಿದರು. ಹಲ್ಲೆಲೂಯ! ಯೋಚನೆ ಮಾಡಿ ನೋಡೋಣ, ಎಷ್ಟು ಹೆಣ್ಣು ಮಕ್ಕಳು ಅಲ್ಲಿ ಅವರಿಗೆ, ಅವರು ಕನ್ಸೀವ್ ಆಗಿ, ಅವರು ಗರ್ಭಿಣಿಯಗಳಾಗಿ, ಅವರು ಮಕ್ಕಳನ್ನು ಹಡೆಯುವಾಗ ದೇವರವ್ರನ್ನ ಹೇಗೆ ಕಾಪಾಡಿರಬಹುದು, ಹೇಗೆ ಅವ್ರಿಗೆ ಶಕ್ತಿಯನ್ನು ಕೊಟ್ಟಿರಬಹುದು, ಹೇಗೆಲ್ಲ ಒಂದು ಹದ್ದಿನ ಹಾಗೆ ಹದ್ದು ತನ್ನ ಮರಿಗಳನ್ನು ಯಾವ ರೀತಿಯಲ್ಲಿ ಅದು ಹಾರಾಡಿ ಹಾರಾಡಿ ಕಾಪಾಡುತ್ತದೋ, ಉಣಿಸುತ್ತದೋ, ಅದೇ ರೀತಿಯಾಗಿ ನಮ್ಮ ದೇವರಾದ ಯಹೋವನು, ಯೇಸು ಕ್ರಿಸ್ತನು ಅಡವಿಯಲ್ಲಿ ಇರುವಾಗ 40 ವರ್ಷ ಅವರನ್ನು ನಡೆಸಿದನು ಎಂಬುದಾಗಿ ಉದಾಹರಣೆ, ಅಂದರೆ ಸತ್ಯವಾದ ಒಂದು ಉದಾಹರಣೆ ಬೈಬಲಲ್ಲಿ ಕೊಡಲ್ಪಟ್ಟಿದೆ. ಆದ್ದರಿಂದ ಅದನ್ನು ಓದಿ ನೋಡುವಾಗಲೇ ನಮಗೆ ಒಂದು ಧೈರ್ಯ. ಇವತ್ತು ನಾವು ಯಾವುದೇ ದೊಡ್ಡ ಅರಣ್ಯದ ಒಂದು ಪ್ರದೇಶವಾಗಿ ನಮ್ಮ ಜೀವನ ಇರಬಹುದು. ನಮ್ಮ ವ್ಯಾಪಾರ ಇಲ್ಲದೆ, ನಮಗೆ ವರ್ಮಾನ ಇಲ್ಲದೆ, ಜಸ್ಟ್ ಆರ್ಡಿನರಿ ನಮ್ಮ ಮಟೀರಿಯಲ್ ನೀಡ್ಸ್ ಅಂದರೆ ಲೌಕಿಕವಾದ ನಮ್ಮ ಅವಶ್ಯಕತೆಗಳು ನಮಗೆ ದಿನೇ ದಿನೇ ಸಿಗದೇ ಇರಬಹುದು. ಒಂದು ವೇಳೆ ಹೊಟ್ಟೆ ತುಂಬ ಊಟ ಇಲ್ಲ, ವರ್ಮಾನ ಇಲ್ಲ, ಸಂಬಳ ಇಲ್ಲ, ಬಾಡಿಗೆ ಇಲ್ಲ, ಒಂದು
ಹಬ್ಬ ಆಗೋದಿಲ್ಲ ಅಥವಾ ಒಂದು ಪ್ರಯಾಣ ಮಾಡೋದಕ್ಕೆ ಏನೂ ಇಲ್ಲ. ಈ ರೀತಿಯಾಗಿ ನಾವು ಅತ್ಯಧಿಕ ಅಂದರೆ ಪ್ರತಿ ದಿನದ ಅವಶ್ಯಕತೆಗಳು ನಮಗೆ ಸಾಲದೆ ಇಲ್ಲದೆ ಕೊರತೆ ಉಳ್ಳವರಾಗಿರಬಹುದು. ಆದರೆ ದೇವರು ನೋಡಿರಿ, ಅಡವಿಯ ಹಾಗೆ ನಿಮ್ಮ ಜೀವನ ಇರಬಹುದು. ಆದರೆ ದೇವರು ನಮಗೆ ಹೇಳಿಕೊಡ್ತಾ ಇದ್ದಾನೆ, ಇಸ್ರಾಯೇಲ್ ಜನರನ್ನು ನಾನು ಅಡವಿಯಲ್ಲಿ ನಡೆಸಿದ್ದೀನಲ್ಲ. ಇನ್ನು ಕೀರ್ತನೆ 78 ಫುಲ್ ನೀವು ಓದಿ ನೋಡುವಾಗ ಅಲ್ಲೆಲ್ಲವೂ ಬರೆಯಲ್ಪಟ್ಟಿದೆ. ಮೋಶೆ ಹೇಳಿದ ಎಲ್ಲ ವಿಚಾರಗಳು ದಾವೀದ ಅರಸನು ಅಲ್ಲಿ ನಮಗೆ ಬರೆದಿಟ್ಟಿದ್ದಾರೆ. ನಮಗೆ ಯಾವ ರೀತಿಯಾಗಿ ದೇವರು ಏನೆಲ್ಲ ಮಾಡಿದನು, ಆದರೆ ದೇವರು ಅದ್ಭುತ ಮಾಡುವಾಗ ಅವರು ದೇವರನ್ನ ನಂಬಿದರು, ಅದ್ಭುತ ಕಷ್ಟ ಬಂದಾಗ ಅವರು ದೇವರನ್ನ ದೂಷಿಸಿದರು, ದೇವರ ಮೇಲೆ ಗುಣುಗುಟ್ಟಿದರು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಇವತ್ತು ನಾವು ತಿಳಿದುಕೊಳ್ಳಬೇಕಾದ ಒಂದು ವಿಚಾರ ಏನೆಂದರೆ, ನಮ್ಮ ದೇವರು ದೀರ್ಘ ಶಾಂತನಾಗಿದ್ದಾನೆ, ಅವನು ಪೂರ್ಣ ಪ್ರೀತಿ ಉಳ್ಳವರಾಗಿದ್ದಾರೆ. ಅವರು ನಮ್ಮನ್ನು ಮಹಾಬರಗಾಲದಲ್ಲೂ ನಮಗೆ ತೃಪ್ತಿ ಕೊಡುವ ದೇವರಾಗಿದ್ದಾರೆ. ನಮಗೆ ಅವನ ಹಾಗೆ ತೃಪ್ತಿ ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯ. ಏನೂ ಇಲ್ಲದೆ ಇದ್ದರೂ ಕೂಡ ಆತ ನಮ್ಮನ್ನು ಪೋಷಿಸುವ ದೇವರು, ನಮ್ಮನ್ನು ಕೈಬಿಡುವ ದೇವರು ಅಲ್ಲ. ಇವತ್ತು ನಿಮ್ಮ ಪರಿಸ್ಥಿತಿ ಒಂದು ವೇಳೆ ಅಡವಿಯ ಹಾಗಿರುವುದಾದರೆ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ, ಕೈ ಬಿಡುವುದೂ ಇಲ್ಲ. ನಿಮ್ಮನ್ನು ಬರಿ ಹೊಟ್ಟೆಯಾಗಿ ಬಿಡುವ ದೇವರು ಅಲ್ಲ. ಆತನು ತನ್ನ ದೂತರನ್ನು ಕಳುಹಿಸುತ್ತಾನೆ, ಆತನು ಕಾಗೆಗಳಿಗೆ ಕಟ್ಟಳೆ ಕೊಡುತ್ತಾನೆ, ನಿಮಗೆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ, ನಿಮ್ಮನ್ನು ಬದುಕಿಸುತ್ತಾರೆ. ಇಲ್ಲಿ ಇಸ್ರಾಯೇಲ್ ಜನರ ಒಂದು ಜೀವನ ಹೇಗಿತ್ತು, ಅವರಾದರೂ ಗುಣುಗುಟ್ಟಿದ್ದರು, ದೇವರನ್ನ ಪರೀಕ್ಷೆ ಮಾಡಿದರು, ಪದೇ ಪದೇ ಜಾರಿ ಹೋದರು, ಪದೇ ಪದೇ ಕೆಣಕಿದರು, ಪದೇ ಪದೇ ಕೋಪವನ್ನು ಎಬ್ಬಿಸಿದರು, ಆದರೂ ದೇವರು ಅವರನ್ನು ಕೈಬಿಟ್ಟಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನಮ್ಮ ದೇವರು ಶಾಂತನಾದ ಒಂದು ದೀರ್ಘಶಾಂತನಾದ ದೇವರಾಗಿದ್ದಾರೆ. ನಾವು ಕೂಡ ಅಂತಹ ದೇವರನ್ನು ನಂಬುವ ನಾವು ಕೂಡ ದೇವರನ್ನು ನಾವು ನಂಬಿಕೆಯನ್ನು ಆತನ ಮೇಲಿಡುವಾಗ ನೋಡಿ, ಒಂದು ಕೆಲಸ ಹೋಗುವಾಗ, ಒಂದು ನಾವೊಂದನ್ನು ಕಳೆದುಕೊಳ್ಳುವಾಗ, ಅಥವಾ ಒಂದು ಕಷ್ಟ ಬರುವಾಗ, ಒಂದು ವ್ಯಾಧಿ ಬರುವಾಗ ನಮಗೆ ಭಯ ಬರುತ್ತದೆ. ಭಯ ಹುಟ್ಟಿಸುವಂತಹ ಕಾರ್ಯಗಳು ನಮ್ಮ ಜೀವನದಲ್ಲಿ ಬರುವಾಗಲೆಲ್ಲ ನಮಗೆ ಒಂದು ಭಯ ಬರುತ್ತದೆ, ಸಂದೇಹ ಬರುತ್ತದೆ, ನಮಗೆ ಅಡವಿಯ ಒಂದು ಒಂದು ಅನುಭವ ಆಗುತ್ತದೆ. ಸೊ ಇಂಥ ಅನುಭವದಲ್ಲೂ ದೇವರು ಹೇಳ್ತಾ ಇದ್ದಾನೆ, ನೀನು ಭಯಪಡಬೇಡ, ನೀನು ದಿಗ್ಭ್ರಮೆಗೊಳ್ಳಬೇಡ, ನೀನು ಸಂದೇಹ ಪಡಬೇಡ, ಗುಣುಗುಟ್ಟಬೇಡ, ಕಂಪ್ಲೇಂಟ್ ಮಾಡಬೇಡ. ಇಸ್ರಾಯೇಲ್ ಜನರು ತಮ್ಮ ಕಂಪ್ಲೇಂಟಿಂದ, ತಮ್ಮ ಪರೀಕ್ಷೆಯಿಂದ, ತಮ್ಮ ಶೋಧನೆಯಿಂದ ತಾವೇ ಹಳೆದು ಕೆಲವರು ಸತ್ತು ಹೋದರು ಎಂಬುದಾಗಿ. ಒಂದು ಸಂತತಿಯವರು ಸತ್ತು ಹೋದರು, ದೇವರನ್ನು ಪರಿಹಾಸ್ಯ ಮಾಡಿದವರು ಸತ್ತು ಹೋದರು, ದೇವರ ಮೇಲೆ ಗುಣುಗುಟ್ಟಿದವರು ಸತ್ತು ಹೋದರು, ಅವರ ಪಾಪದಲ್ಲಿ ಅವರು ಸತ್ತು ಹೋದರು. ಗಾಡ್ ಡಿಡ್ ನಾಟ್ ಕಿಲ್ ದೆಮ್ ಬಿಕಾಸ್ ಬಟ್ ದೇ ಡೈಡ್ ಇನ್ ದಿಯರ್ ಓನ್ ಕಂಪ್ಲೇಂಟ್, ಇನ್ ದಿಯರ್ ಓನ್ ಮರ್ಮರಿಂಗ್. ಮತ್ತು ನಾವು ನಮ್ಮ ಸ್ವಂತ ಒಂದು ಗುಣುಗುಟ್ಟುವುದು ಅಥವಾ ಕಂಪ್ಲೇಂಟ್ ಅಥವಾ ನಮ್ಮ ಒಂದು ಹಿಂಜಾರಿದ ಒಂದು ಜೀವನ, ಹಿಂಜಾರುವುದು, ದೇವರಿಂದ ದೂರ ಆಗೋದು, ದೇವರನ್ನ ಬಿಟ್ಟು ಬಿಡೋದು, ದೇವರನ್ನ ದೂಷಿಸೋದು, ದೇವರನ್ನ ಸಂದೇಹ ಪಡೋದು, ಇದೆಲ್ಲ ನಾವು ಮಾಡುವಾಗ ವಿ ವಿಲ್ ಡೈ ಇನ್ ಆರ್ ಪ್ರಾಬ್ಲಮ್. ನಾವು ಮಾಡುವ ತಪ್ಪುಗಳಲ್ಲಿ ನಾವು ಸಿಲುಕಿಕೊಂಡು ಒದ್ದಾಡಲು ನಾವು ಮುಂದಾಗಬಾರದು. ದೇವರನ್ನು ನಾವು ನಂಬಬೇಕು. ಅಡವಿಯಲ್ಲಿ ದೇವರು ತನ್ನ ಮಕ್ಕಳನ್ನು ಕೈ ಬಿಡುವುದಿಲ್ಲ, ಆತ ನಮ್ಮನ್ನು ಹೊತ್ತುಕೊಂಡಿದ್ದಾನೆ, ಕೆಳಗಡೆ ಬಿಡುವುದಿಲ್ಲ. ಹಾಲೆಲೂಯ. ಆತ ನಮ್ಮನ್ನು ಮೇಲಕ್ಕೆತ್ತುತ್ತಾನೆ, ಆತ ನಮ್ಮನ್ನು ತೃಪ್ತಿಗೊಳಿಸುತ್ತಾನೆ. ಹಾಲೆಲೂಯ. ನಾವು ಅಂದುಕೊಳ್ಳುತ್ತೇವೆ ನೀರಿದ್ದರೇ ಆಶೀರ್ವಾದ, ಊಟ ಇದ್ರೇ ಆಶೀರ್ವಾದ. ಹಾಲೆಲೂಯ. ನೀರಿಲ್ಲದೆ ಊಟ ಇಲ್ಲದೆ ಅಪ್ಪ ಆ ಸಮಯದಲ್ಲೂ ಕೂಡ ದೇವರು ನಮ್ಮನ್ನು ತೃಪ್ತಿಪಡಿಸುವ ದೇವರು. ನೋಡಿ, ಅಡವಿಯಲ್ಲಿ ನೀರಿರಲಿಲ್ಲ, ಅಲ್ಲಿ ನದಿಯೋ ಅಥವಾ ಬಾವಿಯೋ ಅಲ್ಲಿ ಇರಲಿಲ್ಲ, ಅಂಗಡಿಗಳು ಇರಲಿಲ್ಲ. ಆದರೆ ದೇವರು ಏನು ಮಾಡಿದನು, ಅಲ್ಲಿ ಇದ್ದ ಆ ಬೆಟ್ಟವನ್ನು ಸೀಳಿ, ಆ ಗುಡ್ಡವನ್ನು, ಆ ಪರ್ವತವನ್ನು, ಆ ಒಂದು ಬಂಡೆಯನ್ನು ಸೀಳಿ ದೇವರು ತನ್ನ ಜನರಿಗೆ ನೀರನ್ನು ಕೊಟ್ಟರು. ಆ ಥರ ಉದಾಹರಣೆ ಇದೆ. ನೋಡಿ, ಊಟ ಬೇಕು ಎಂಬುದಾಗಿ ಹೇಳುವಾಗ ಪರಲೋಕದ ದೇವದೂತರ ಊಟವನ್ನು ಅವರಿಗೆ ಕೊಟ್ಟು ಅವರನ್ನ ತೃಪ್ತಿ ಮಾಡಿದರು. ಎಂಥ ದೊಡ್ಡ ಭಾಗ್ಯ ನೋಡಿರಿ. ಸೊ ದೇವರು ಅಷ್ಟು ಒಂದು ತಾಳ್ಮೆಯಿಂದ ತನ್ನ ಜನರನ್ನ ಸಂಧಿಸಲು ಬರುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಅದು ಮಾತ್ರವಲ್ಲದೆ ನೋಡಿ, ಅವರು ಕೇಳಿದ ಎಲ್ಲವನ್ನ ದೇವರು ಅವರಿಗೆ ಕೊಟ್ಟರು. ಕೊಡಲ್ಲ ಅಂತ ಹೇಳಿಲ್ಲ, ಕೊಟ್ಟರು. ಮಾಂಸ ಬೇಕು ಎಂಬುದಾಗಿ ಹೇಳುವಾಗ ಗಾಳಿಯನ್ನು ಬೀಸಿದನು,
ಆ ಗಾಳಿ ಬೀಸುವಾಗ ಆ ಒಂದು ಒಂದು ಹಕ್ಕಿಗಳು ಬಂದು ಅವರ ಮನೆ ಬಾಗಿಲಲ್ಲೇ ಬಿತ್ತು ಎಂಬುದು. ಅವರು ಹೋಗಿ ಅಂಗಡಿಗೆ ಹೋಗಿ ಅವರು ದೂರ ಹೋಗಿ ಅದನ್ನು ತಕ್ಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಮನೆ ಮುಂದೆ ಬಾಗಿಲಲ್ಲೇ ಒದಗಿಸಿಕೊಟ್ಟನು. ಹಾಲೆಲೂಯ್ಯ ಹಾಲೆಲೂಯ್ಯ. ಎಂಥ ಒಳ್ಳೆಯ ದೇವರು! ನಮ್ಮ ದೇವರನ್ನ ನೋಡೋಣವ. ಅಡವಿಯನ್ನು ನೋಡುವುದು ಬೇಡ, ಸುತ್ತಮುತ್ತಲು ನೋಡುವುದು ಬೇಡ, ಮನುಷ್ಯರನ್ನು ನೋಡುವುದು ಬೇಡ, ನಮ್ಮ ಪರಿಸ್ಥಿತಿಯನ್ನು ನೋಡುವುದು ಬೇಡ, ಕಷ್ಟವನ್ನು ಕಷ್ಟವಾಗಿ ನೋಡುವುದು ಬೇಡ. ಹಾಲೆಲೂಯ್ಯ. ಚಿಂತೆ ಪಡುವುದು ಬೇಡ, ಭಯಪಡುವುದು, ಭಯ ಹುಟ್ಟಿಸುವ ಕಾರ್ಯಗಳು, ಬೆದರಿಸುವ ಕಾರ್ಯಗಳು ಇವತ್ತು ನಮಗಿರಬಹುದು. ಅನೇಕ ನನಗೂ ಇದೆ, ನಿಮಗೂ ಇರಬಹುದು. ಆದರೆ ದೇವರು ನಮ್ಮನ್ನು ಹೇಳುತ್ತಾ ಇದ್ದಾನೆ, ನನ್ನ ಮಕ್ಕಳೇ, ನಾನಿರುವಾಗ ನಿಮಗೆ ಯಾಕೆ ಭಯ? ತಂದೆಯಾದ ದೇವರು ನಾನಿರುವಾಗ, ನೀವು ನನ್ನ ಮಕ್ಕಳಾಗಿರುವಾಗ ನಿಮಗೆ ಯಾಕೆ ಭಯ? ಭಯ ಹುಟ್ಟಿಸುವ ಕಾರ್ಯಗಳು ಬರಬಹುದು, ಆದರೆ ಅಂಜ ಕಾರಣವಿಲ್ಲ. ನೋ ನೀಡ್ ಟು ವರಿ, ದೆರ್ ಇಸ್ ನೋ ನೆಸೆಸಿಟಿ ಟು ವರಿ. ನೀವು ಚಿಂತೆ ಮಾಡುವುದು ಕಾರಣವಿಲ್ಲ, ಭಯವಿಲ್ಲ, ಅಂಜಬೇಡಿರಿ, ಅದು ನಿಮ್ಮನ್ನು ತಟ್ಟುವುದಿಲ್ಲ. ಅಲ್ಲೆಲ್ಲೂ ಅಡವಿ ಇರಬಹುದು, ನೀವು ಅಡವಿಯಲ್ಲೇ ಇರಬಹುದು, ನಿಮ್ಮ ಸುತ್ತಲೂ ಅಡವಿ ಇರಬಹುದು, ಆದರೆ ಅಡವಿಯ ಒಂದು ಪವರ್, ಆ ಅಡವಿಯ ಒಂದು ಶಕ್ತಿ, ಆ ಅಡವಿಯ ಒಂದು ಪ್ರಭಾವ ನಿಮ್ಮನ್ನು ಅದು ತಟ್ಟಲು ಸಾಧ್ಯವಿಲ್ಲ. ಇಟ್ ಕೆನಾಟ್ ಕ್ವೆಂಚ್ ಯು, ಇಟ್ ಕೆನಾಟ್ ಡಿಸ್ಟ್ರಾಯ್ ಯು, ಇಟ್ ಕೆನಾಟ್ ಡ್ರೈ ಯು. ಹಾಲೆಲೂಯ. ದೇವರು ನೋಡಿ, ಆ ಒಂದು ಸಮಾರ್ಯ ಸ್ತ್ರೀಯನ್ನು ನೋಡುವಾಗ, ಆ ಸಮಾರ್ಯ ಸ್ತ್ರೀಗೆ ಎಲ್ಲ ಇತ್ತು. ಶಿ ಡಿಡ್ ನಾಟ್ ಹ್ಯಾವ್ ಎನಿ ಲ್ಯಾಕ್. ಅವಳಿಗೆ ಹಣ ಇತ್ತು, ಅವಳಿಗೆ ಬಿಸ್ನೆಸ್ ಇತ್ತು, ಅವಳಿಗೆ ಸಪೋರ್ಟ್ ಇತ್ತು, ಅವರಿಗೆ ಎಲ್ಲ ಇತ್ತು. ಆದರೆ ಅವಳೊಳಗಡೆ ಒಂದು ನೀರಡಿಕೆ ಇತ್ತು. ಅವಳ ಒಳಗಡೆ ಆತ್ಮದಲ್ಲಿ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ತೃಪ್ತಿ ಅವಳಿಗೆ ಇರಲಿಲ್ಲ. ಆದರೆ ಯೇಸುಸ್ವಾಮಿಯ ಬಳಿಗೆ ಬಂದಾಗ, ಹಾಲೆಲೂಯ್ಯ, ಯಾರು ಕೊಡಲಾರದ ನೀರನ್ನು ಯೇಸುಸ್ವಾಮಿ ಅವಳಿಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ರು. ಯೇಸುಸ್ವಾಮಿ ಅವಳ ಹತ್ರ ಹೇಳಿದ್ದಾರೆ, ಅವಳು ಹೇಳಿದ್ಲು, ಇನ್ನು ಈ ಬಾವಿಯನ್ನು ಅಂದರೆ ತೋಡಿದವರು ಯಾಕೋಬನು. ಯಾಕೋಬನು ಅಂದರೆ ನಮ್ಮ ಪಿತೃಗಳಲ್ಲಿ ದೊಡ್ಡ ಒಂದು ಹಿರಿಯನು ಯಾಕೋಬನು. ಯಾಕೋಬನು ತೋಡಿದ ಬಾವಿ ಇದು. ಅವತ್ತಿನಿಂದ ಇವತ್ತುವರೆಗೂ ಆ ನೀರು ಬತ್ತಿಲ್ಲ. ಈ ನೀರು, ಈ ಬಾವಿಯಲ್ಲಿ ನಾನು ನೀರು ಕುಡಿಯಲು ಬಂದಿದ್ದೇನೆ. ಆದರೆ ನೀನು ಯಾರು? ನೀನು ಯಹೂದ್ಯನು, ನಿನಗೂ ನಮಗೂ ಯಾವ ಸಂಬಂಧವಿಲ್ಲ. ನಿನ್ನ ಹತ್ರ ಬಾವಿಯಲ್ಲಿ ನೀರು ಸೇದೋದಕ್ಕೆ ಬಕೆಟು ಇಲ್ಲ, ಹಗ್ಗ ಇಲ್ಲ, ನಿನಗೇನೂ ಇಲ್ಲ. ನೀನು ಹೇಗೆ ನನಗೆ ನೀರು ಕೊಡಲು, ನನ್ನ ನೀರಡಿಕೆಯನ್ನು ಹೋಗಲಾಡಿಸಲು ಸಾಧ್ಯ ಎಂಬುದಾಗಿ ಕೇಳುವಾಗ ಯೇಸುಸ್ವಾಮಿ ಕೊಟ್ಟ ಉತ್ತರ ಏನು? ನೀನು ಮಾತನಾಡುವುದು ಯಾರು, ಯಾರ ಜೊತೆಗೆ ಎಂಬುದಾಗಿ ನಿನಗೆ ತಿಳಿದಿದ್ದರೆ, ಅವನು ನಿನಗೆ ಕೊಡಲು ಇಷ್ಟಪಡುವ ವರ ನಿನಗೆ ಗೊತ್ತಿದ್ದರೆ ನೀನೇ ಕೇಳುತ್ತಾ ಇದ್ದೀ ನನ್ನ ಹತ್ರ ನೀರು ಎಂಬುದಾಗಿ. ಯೇಸುಸ್ವಾಮಿ ಈ ಸ್ತ್ರೀಯ ಬಳಿಗೆ, ಸಮಾರ್ಯ ಸ್ತ್ರೀ ಬಳಿಗೆ ಬಂದು ಕೇಳ್ತಾ ಇದ್ದಾನೆ, ನೀರು ಕೊಡು. ಅವಳು ಹೇಳ್ತಾ ಇದ್ದಾಳೆ, ನಿನಗೂ ನನಗೂ ಸಂಬಂಧ ಇಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ನಾನು ನಿನಗೆ ಜೀವದ ಒಂದು ನೀರನ್ನು ಕೊಡುತ್ತೇನೆ, ಅದು ಯಾವಾಗಲೂ ನಿನಗೆ ನೀರಡಿಕೆ ಬರುವುದಿಲ್ಲ, ನಿನಗೆ ತೃಪ್ತಿ ಆಗುತ್ತದೆ. ಹಾಲೆಲೂಯ್ಯ. ಒಳಗಡೆ ಇರುವಂತಹ ಒಂದು ಅಡವಿಯ ಜೀವನ, ಒಳಗಡೆ ಸಮಾಧಾನ ಇಲ್ಲದ ಒಂದು ಜೀವನ, ಅವಳಲ್ಲಿ ತೃಪ್ತಿ ಇರಲಿಲ್ಲ, ಎಲ್ಲ ಇತ್ತು, ಒಳಗಡೆ ನೆಮ್ಮದಿ ಇರಲಿಲ್ಲ. ಪಾಪದ ಅರಿವು, ಪಾಪದ ನಿರ್ಣಯ ಅವಳಿಗೆ, ತಪ್ಪು ದೋಷದ ನಿರ್ಣಯ ಅವಳನ್ನು ಕಾಡುತ್ತಾ ಇತ್ತು. ಯಾಕೋಬನ ಬಾವಿಯ ನೀರು ಕೂಡ ಅವಳನ್ನು ತೃಪ್ತಿಗೊಳಿಸಲು ಸಾಧ್ಯವಿರಲಿಲ್ಲ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರುವುದಾದರೆ ದೇವರು ಹೇಳುತ್ತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, ನಾನು ಕೊಡುವ ವರ ಪರಿಶುದ್ಧಾತ್ಮ, ನಾನು ಕೊಡುವಂತಹ ವರ ಜೀವದ ಆತ್ಮ, ನಾನಿನ್ನು ಒಳಗಡೆನೇ ತೃಪ್ತಿಯನ್ನು ಉಂಟು ಮಾಡುವಂತಹ ಪರಿಶುದ್ಧಾತ್ಮನ ವರವನ್ನು ನಿನಗೆ ನಾನು ಕೊಡುವಾಗ, ಅಪರಿಶುದ್ಧಾತ್ಮನ ಆ ಒಂದು ಶಕ್ತಿ, ಆ ಒಂದು ನಡೆಸುವಿಕೆ, ಆ ಒಂದು ಧೈರ್ಯ ನಿನಗೆ ಯಾವಾಗಲೂ ನೀರಡಿಕೆ ಆಗಲು ಬಿಡ, ಅಡವಿಯಲ್ಲೂ ಕೂಡ ನೀನು ತೃಪ್ತಿಯಾಗಿ ಜೀವನ ಮಾಡುವುದಕ್ಕೆ ನಿನಗೆ ಸಹಾಯ ಮಾಡುತ್ತದೆ ಎಂಬುದಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಇವತ್ತು ನಿನ್ನ ಜೀವನದಲ್ಲಿ ಬಾಡಿ ಒಣಗಿ ಹೋಗಿರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವ? ಅಡವಿಯಾಗಿದೆಯಾ ನಮ್ಮ ಜೀವನ? ತೃಪ್ತಿ ಇಲ್ಲದ ಜೀವನವಾಗಿದೆಯಾ? ಎಲ್ಲ ಇದ್ದರೂ ನೆಮ್ಮದಿ ಇಲ್ಲದ ಜೀವನವಾಗಿದೆಯಾ? ಕತ್ತಲಾದ ಜೀವನ, ಭಯ ಹುಟ್ಟಿಸುವಂತಹ ಹಳೆಯ ತಪ್ಪುಗಳು, ಹಳೆಯ ಪಾಪದ ಅರಿವು, ನಿರ್ಣಯಗಳು ನಮ್ಮನ್ನು ಪೀಡಿಸುತ್ತಾ ಇದೆಯಾ? ನಮ್ಮ ಜೀವನ ಅಡವಿಯಾಗಿದೆಯಾ?
ಯಾರು ನನ್ನನ್ನು ಬಿಡಿಸುತ್ತಾರೆ ಎಂಬುದಾಗಿ ನೀವು ಕಷ್ಟಪಡುತ್ತಾ ಇದ್ದೀರಾ, ಎದುರು ನೋಡುತ್ತಾ ಇದ್ದೀರಾ, ಹುಡುಕುತ್ತಾ ಇದ್ದೀರಾ. ದೇವರು ನಿಮ್ಮನ್ನೇ ನೋಡಿ ಮಾತನಾಡುತ್ತಾ ಇದ್ದಾರೆ, ಮಗಳೇ ನಾನು ನಿನಗೆ ಕೊಡುವಂತಹ ವರ, ಹಲ್ಲೆಲೂಯ ವರ, ಹಲ್ಲೆಲೂಯ ಗಿಫ್ಟ್, ನಾನು ನಿನಗೆ ಗಿಫ್ಟನ್ನು ಕೊಡಲು ಇಷ್ಟಪಡುತ್ತೇನೆ. ನೀನು ಕೇಳುವುದು ಬರೀ ನೀರು, ಅದು ಕುಡಿದ್ರೆ ನಿನಗೆ ನೀರಡಿಕೆಯಾಗುತ್ತದೆ. ಪುನಃ ನೀನು ಈ ಬಾವಿಗೆ ಬರಬೇಕು, ಪುನಃ ಸೇದಬೇಕು, ಪುನಃ ನೀನು ಈ ಲೋಕದ ಸಮುದಾಯದ ಬೆದರಿಕೆಯನ್ನು, ಅಸಹ್ಯವಾದ ಮಾತುಗಳನ್ನು ನೀನು ಕೇಳಬೇಕಾಗಿರಬಹುದು. ಆದರೆ ನಾನು ನಿನಗೆ ಕೊಡುವಂತಹ ಬಹುಮಾನ, ವರ, ಆಶೀರ್ವಾದ, ಜೀವ ಉಂಟು ಮಾಡುತ್ತದೆ. ನಿನ್ನ ಹಳೆಯ ಜೀವನವನ್ನು ಮುಗಿಸಿ ಹೊಸ ಜೀವನ ಕೊಡುತ್ತದೆ. ಹಳೆಯ ಪಾಪಗಳನ್ನು, ದೋಷಗಳನ್ನು ಅದು ನಿರ್ಮೂಲ ಮಾಡುತ್ತದೆ. ಹಲ್ಲೆಲೂಯ. ಸಮಾರ್ಯ ಸ್ತ್ರೀ ಹೇಳಿದಳು, ಸ್ವಾಮಿ ನನಗೆ ಬೇಕು ಆ ನೀರು, ಐ ವಾಂಟ್ ದ್ಯಾಟ್ ವಾಟರ್. ಹಲ್ಲೆಲೂಯ. ನಾನು ತಳುಕೊಂಡೆನು, ಅವಳ ಜೀವನ ಆ ಅಡವಿಯಾಗಿತ್ತು. ಆದರೆ ಅವಳು ಯೇಸುಸ್ವಾಮಿಯನ್ನು ಭೇಟಿ ಮಾಡಿದಾಗ, ಅರಿತಾಗ, ಮಾತನಾಡಿದಾಗ, ಯೇಸುಸ್ವಾಮಿಯನ್ನು ಕೇಳಿದಾಗ ಯೇಸುಸ್ವಾಮಿ ಅವಳಿಗೆ ಸಮಾಧಾನ ಕೊಟ್ಟನು, ಪಾಪ ಕ್ಷಮಾಪಣೆ ಕೊಟ್ಟನು, ತೃಪ್ತಿಯನ್ನು ಕೊಟ್ಟನು, ಸಂತೋಷವನ್ನು ಕೊಟ್ಟನು, ಧೈರ್ಯವನ್ನು ಕೊಟ್ಟನು, ಸೇವೆಯನ್ನು ಕೊಟ್ಟನು. ಹಲ್ಲೆಲೂಯ. ಅವಳು ಓಡಿ ಕೊಡವನ್ನು ಬಿಟ್ಟು ಓಡಿ ಹೋದಳು. ಹಲ್ಲೆಲೂಯ. ಇನ್ನು ಮುಂದೆ ಅವಳಿಗೆ ಆ ಬಾವಿಯ ಬೇಕಾಗಿರಲಿಲ್ಲ. ಹಲ್ಲೆಲೂಯ. ಓ ಜೀಸಸ್, ಈ ಲೋಕದಲ್ಲಿ ಎಷ್ಟೇ ಬಾವಿಗಳು ನಮ್ಮ ಜೀವನದಲ್ಲಿ ಇದ್ದರೂ ಬತ್ತಿ ಹೋಗುತ್ತದೆ. ಎಷ್ಟೋ ನೀರು ಇರಬಹುದು, ಎಷ್ಟು ದೊಡ್ಡ ಒಂದು ಸೋರ್ಸ್ ನಮಗಿದ್ದರೂ ಕೂಡ ಇಟ್ ವಿಲ್ ಡ್ರೈ ಅಪ್ ಒನ್ ಡೇ. ಇಟ್ ಕೆನ್ ನಾಟ್ ಸ್ಯಾಟಿಸ್ಫೈ ಯು. ಮೇ ಬಿ ನಿಮ್ಮ ಜೀವನದಲ್ಲಿ ಎಷ್ಟೋ ಇತ್ತು, ಆದರೆ ಇವತ್ತು ಅದು ಒಣಗಿ ಹೋಗಿದೆ. ಅಥವಾ ಇದ್ದೂ ನಿಮಗೆ ತೃಪ್ತಿ ಕೊಡಲಾರದ ಕಾರ್ಯಗಳು ಇರಬಹುದು, ತೃಪ್ತಿ ಕೊಟ್ಟಿಲ್ಲ. ನಥಿಂಗ್ ಎಸ್ ಸ್ಯಾಟಿಸ್ಫೈಡ್ ಯು ಯಟ್. ಇದುವರೆಗೂ ನಿಮಗೆ ಯಾವುದೂ ತೃಪ್ತಿ ಕೊಡಲಿಲ್ಲ. ಆದ್ದರಿಂದ ಸೋತು ಬಳಲಿ ಹೋಗುತ್ತಾ ಇದ್ದೀರಾ. ದೇವರು ನಿಮ್ಮನ್ನೇ ಕರೆಯುತ್ತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, ನಾನು ನಿನಗೆ ಕೊಡುವ ವರ ಯಾವುದು, ನಾನು ನಿನಗೆ ಕೊಡುವಂಥ ಜೀವನ ಯಾವುದು, ಸದಾ ನೀರಡಿಕೆ ಆಗುವುದಿಲ್ಲ. ಹಲ್ಲೆಲೂಯ. ಪರಲೋಕದ ಬೀಗದ ಕೈ, ಪರಲೋಕದ ಆಶೀರ್ವಾದ, ಪರಲೋಕದ ಸಂತೋಷ, ಪರಲೋಕದ ಅನುಭವ ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಪರ್ಸ್ನಲ್ ಲೈಫಲ್ಲಿ, ನಿನ್ನ ಒಳಗಡೆ, ನಿನ್ನ ಅಂತರಾತ್ಮದಲ್ಲಿ ನಾನು ನಿನಗೆ ಕೊಡಲಿರುವಂತಹ ಬಹುಮಾನ ಹಲ್ಲೆಲೂಯ ಉಚಿತವಾದದ್ದು, ತೃಪ್ತಿ ಕೊಡುವಂಥದ್ದು, ಅದು ಸದಾಕಾಲ ಊರುವಂಥದ್ದು. ಇಟ್ ಕೀಪ್ ಸ್ಪ್ರಿಂಗಿಂಗ್ ಟಿಲ್ ದಿ ಎಂಡ್. ಅದು ಬತ್ತಿ ಹೋಗುವುದಿಲ್ಲ. ನಾನು ಅವತ್ತು ದೇವರು ಅದನ್ನು ಹೇಳಿಕೊಡುವಾಗ, ಅದು ನೋಡಿ ಇಲ್ಲಿ ಇಸ್ರಾಯೇಲ್ ಜನರಿಗೆ ಅಡವಿಯಲ್ಲಿ ಒಂದು ದೊಡ್ಡ ದೊಡ್ಡ ವೈನ್ ಸಿಕ್ಕಿಲ್ಲ, ಅವರಿಗೆ ವೈನ್ ಶಾಪ್, ದ್ರಾಕ್ಷಾರಸ ಅವರಿಗೆ ಸಿಕ್ಕಿಲ್ಲ. ಆದರೆ ದೇವರು ಕೊಟ್ಟ ನೀರು ಒಂದು ಬಂಡೆಯಿಂದ ಅವರ ದಾಹವನ್ನು ತೀರಿಸಿತ್ತು, ಅವರನ್ನು ಬದುಕಿಸಿತ್ತು, ಅವರನ್ನು ಬಲಶಾಲಿಗಳಾಗಿ ಬದಲಾಯಿತು. ಇವತ್ತು ಕೂಡ ಬರಗಾಲದಲ್ಲಿ ನಾವು ಇರುವಾಗ ನಮಗೆ ಒಂದು ವೇಳೆ ದ್ರಾಕ್ಷಾರಸ ಸಿಗದೇ ಇರಬಹುದು, ಬಟ್ ದೇವರು ಕೊಡುವ ಸಾಧಾರಣವಾದ ನೀರು ಕೂಡ ನಮ್ಮ ದಾಹವನ್ನು ಸದಾ ತೀರಿಸುತ್ತದೆ. ಫಾರ್ ಎವರ್ ವಿ ವಿಲ್ ಬಿ ಸ್ಯಾಟಿಸ್ಫೈಡ್. ನಮ್ಮ ದಾಹ, ನಮ್ಮ ನೀರಡಿಕೆ, ನಮ್ಮ ಬರಡಾದ ಜೀವನ, ನಮ್ಮ ಒಣಗಿ ಹೋಗಿರುವ ನೆಲ, ನಮ್ಮ ಹೃದಯವನ್ನು ಚಿಗುರುವಂತಹ ನದಿಗಳನ್ನು ಹೊರಡಿಸುವಂತಹ ತೃಪ್ತಿ. ಹಲ್ಲೆಲೂಯ. ಓ, ನೀರನ್ನು ಹುಡುಕುವ ನಮಗೆ ನದಿಗಳನ್ನೇ ಕೊಡುವ ಅಂತಹ ದೇವರು ನಮ್ಮ ದೇವರಾಗಿದ್ದಾರೆ. ನೀನು ಅಡವಿಯಲ್ಲಿ ಇರಬಹುದು, ನೀನು ನೀರಿಗಾಗಿ ಹುಡುಕುತ್ತಾ ಇರಬಹುದು, ಆದರೆ ದೇವರು ಹೇಳುತ್ತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗಳೇ, ನಾನು ನಿನಗೆ ನದಿಗಳನ್ನೇ ಓಪನ್ ಮಾಡ್ತೀನಿ ಅಡವಿಯಲ್ಲಿ. ಹಲ್ಲೆಲೂಯ. ಹಲ್ಲೆಲೂಯ. ಭಯ ಹುಟ್ಟಿಸುವ ಕಾರ್ಯವನ್ನು ನೋಡಿ ಭಯಪಡಬೇಡ. ಅಡವಿ ಬಂದಾಗ ಸೋತು ಹೋಗಬೇಡ, ಕಷ್ಟ ಬಂದಾಗ ಸೋತು ಹೋಗಬೇಡ. ದೇವರನ್ನ ಕೂಗಿಕೊಳ್ಳುವಾಗ ದೇವರನ್ನ ಪರೀಕ್ಷೆ ನೋಡಬೇಡ. ಹಲ್ಲೆಲೂಯ. ಗುಣಗುಟ್ಟಬೇಡ, ಸೋತು ಹೋಗಬೇಡ, ಬಿಟ್ಟು ಕೊಡಬೇಡ. ದೇವರು ನಿನಗೆ ನದಿಗಳನ್ನೇ ತರೆದು ಕೊಡುತ್ತಾರೆ. ಹಲ್ಲೆಲೂಯ. ಜೀವ ಜಲದ ನದಿ, ಆ ನದಿ ಬತ್ತಿ ಹೋಗುವುದಿಲ್ಲ, ಆ ಒಂದು ಆಶೀರ್ವಾದ ಬತ್ತಿ ಹೋಗುವುದಿಲ್ಲ, ಆ ಬಿಸ್ನೆಸ್ ಕೆಟ್ಟು ಹೋಗುವುದಿಲ್ಲ, ಆ ಬಿಸ್ನೆಸ್ ನಿನಗೆ ಅದು ಯಾವಾಗಲೂ ಫಲಕಾರಿಯಾಗಿರುತ್ತದೆ, ಅದು ಮುಚ್ಚಲ್ಪಡುವುದಿಲ್ಲ, ಸದಾಕಾಲ ಅದು ದೇವರು ನಿನಗೆ ಆಶೀರ್ವಾದವಾಗಿ ಮಾಡಿಕೊಡುತ್ತಾರೆ. ಸೊ ಅಡವಿಯಲ್ಲಿ ನೀನಿರುವಾಗ ಭಯಪಡಬೇಡ. ಅಡವಿಯಾಗಿದೆಯಾ ನಿನ್ನ ಜೀವನ? ಓ ಹಲ್ಲೆಲೂಯ. ಸೋತು ಹೋಗಬೇಡ. ದೇವರು ಇಸ್ರಾಯೇಲ್ ಜನರನ್ನು ನಡೆಸಿದ ರೀತಿಯನ್ನು ನೆನಪು ಮಾಡಿಕೊಳ್ಳೋಣ. ಯಾವ ರೀತಿಯಾಗಿ 40 ವರ್ಷ. ಹಲ್ಲೆಲೂಯ. ಓ, ಆ ದೇವರು ಇನ್ನೂ ಬದುಕಿದ್ದಾರೆ.
ಇನ್ನೂ ನಿನ್ನ ಜೀವನದಲ್ಲಿ ಕಾರ್ಯ ಮಾಡಲು ಶಕ್ತಿ ಉಳ್ಳವರಾಗಿದ್ದಾರೆ. ಆತನ ಶಕ್ತಿ ಕುಂದಿ ಹೋಗಲಿಲ್ಲ. ಆದ್ದರಿಂದ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಮುಂದೆ ಹಾಲೆಲ್ಲೂಯ್ಯ ಕೈ ಜೋಡಿಸಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನಗೆ ಗೊತ್ತು ಅಡವಿಯ ಜೀವನ ಹೇಗಿರುತ್ತದೆ. ಯಾವ ವ್ಯಾಪಾರ, ಯಾವ ವರುಮಾನ, ಯಾವ ಹಣ ಇಲ್ಲದೆ ಒಂದು ಪೈಸ ಕೂಡ, ಓ ನಂಬಿಕೆ ಇಲ್ಲದೆ, ಓ ಅಡವಿಯ ಜೀವನ, ಅಡವಿಯ ಜೀವನ. ಒಂದು ವೇಳೆ ಹಣ ಇರಬಹುದು, ಆಸ್ತಿ ಅಂತಸ್ತು ಇರಬಹುದು, ಆದರೆ ಮನಸ್ಸು ಒಳಗಡೆ ಇರುವಂತಹ ಬರಡಾದ ಜೀವನ, ಬಾಡಿ ಹೋಗಿರುವ, ಒಣಗಿ ಹೋಗಿರುವಂತಹ ಜೀವನ. ನೀರಡಿಕೆ ಯಾವಾಗಲೂ ನೀರಡಿಕೆ, ತೃಪ್ತಿ ಇಲ್ಲ. ಈ ಲೋಕದ ಎಷ್ಟು ಕಾರ್ಯಗಳನ್ನು ಕುಡಿದರೂ ನಮಗೆ ತೃಪ್ತಿ ಇಲ್ಲ, ಏನು ತಿಂದರೂ ಹೊಟ್ಟೆ ತುಂಬುತ್ತಾ ಇಲ್ಲ ಎಂಬುದಾಗಿ ನೀವು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಒಂದು ಅಡವಿಯ ಜೀವನ ನೀವು ಹಾದು ಹೋಗುತ್ತಾ ಇರಬಹುದು. ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ, ಭಯ ಹುಟ್ಟಿಸುವ ಕಾರ್ಯಗಳು ನಿನಗೆ ಬರಬಹುದು, ಆದರೆ ನೀನು ಅಂಜುವುದಕ್ಕೆ ಕಾರಣವಿಲ್ಲ. ಇಸ್ರಾಯೇಲ್ ಜನರನ್ನು ನಾನು ನಡೆಸಿದೆ, ಅದೇ ರೀತಿಯಾಗಿ ನಾನು ನಿನ್ನನ್ನು ನಡೆಸುವೆನು, ನಿನ್ನನ್ನು ನಡೆಸುವೆನು, ನಿನ್ನನ್ನು ಬಿಡಿಸುವೆನು, ನಿನ್ನನ್ನು ನಾನು ಹೊರಗಡೆ ತರುವೆನು, ನಿನ್ನನ್ನು ಆಶೀರ್ವದಿಸಿಯೇ ಆಶೀರ್ವದಿಸುವೆನು, ನಾನು ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯ. ಅಡವಿಯಲ್ಲಿ ಅಳೆದಾಡಲು ನಾನು ನಿನ್ನ ಬಿಡುವುದಿಲ್ಲ. ನೀನು ಡೈರೆಕ್ಷನ್ ಗೊತ್ತಿಲ್ಲದೆ ಅಳೆದಾಡುತ್ತಾ ಇರಬಹುದು, ಅಡವಿಯಲ್ಲೇ ನೀನು ಇರುತ್ತಾ ಇರಬಹುದು, ನಿನಗೆ ಡೈರೆಕ್ಷನ್ ಗೊತ್ತಿಲ್ಲ, ಹಾದಿ ಗೊತ್ತಿಲ್ಲ, ಮಾರ್ಗ ಗೊತ್ತಿಲ್ಲ, ಮಾರ್ಗ ತಿಳಿಯದೇ ಮಾರ್ಗ ಇಲ್ಲದೆ ನೀನು ಅಲೆದಾಡುತ್ತಾ ಇರುವುದಾದರೆ ದೇವರು ಹೇಳುತ್ತಾ ಇದ್ದ, ನಾನು ನಿನಗೆ ಮಾರ್ಗ ತೋರಿಸ್ತೀನಿ ಮಗನೇ. ಹಲ್ಲೆಲೂಯ. ನನ್ನನ್ನು ಕೂಗಿಕೋ, ನನ್ನ ಹೆಸರು ಹೇಳಿ, ನೀನೇನು ಬೇಡಿಕೊಂಡರೂ ನಾನು ನಿನಗೆ ಕೊಡುವೆನು. ಎಷ್ಟೇ ದೊಡ್ಡ ಸಮಸ್ಯೆ, ಹಲ್ಲೆಲೂಯ, ಅಡವಿಯಾಗಿರ್ಬೋದು ನಿನ್ನ ಜೀವನ, ಅದನ್ನು ನಾನು ಚಿಗುರಿಸುವೆ, ನೀ ನದಿಗಳನ್ನು ಹೊರಡಿಸುವೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ. ಸಮಾರಿಯ ಸ್ತ್ರೀಯಲ್ಲಿ ಒಂದು ನೀರಡಿಕೆ ಇತ್ತು, ಅವಳ ಅಂತರಂಗ ಜೀವನದಲ್ಲಿ ಒಂದು ತಪ್ಪು, ಒಂದು ಪಾಪದ ಅರಿವು ಇತ್ತು, ಅವಳಿಗೆ ನೀರಡಿಕೆ ಇರಲಿಲ್ಲ. ಅವಳು ಮಧ್ಯಾಹ್ನದ ಸಮಯದಲ್ಲಿ ನೀರನ್ನು ಹುಡುಕಿ ಬಾವಿಗೆ ಬಂದಾಗ ಯೇಸು ಸ್ವಾಮಿ ಅವಳಿಗೆ ಭೇಟಿಯಾದರು. ಹಲ್ಲೆಲೂಯ, ಹಲ್ಲೆಲೂಯ. ರೀಮಾ ಶಂದಲ್ ಅರ ಬಕ್ಕವ ಬಾವಿಯ ನೀರನ್ನು ಹುಡುಕಿ ಬಂದಳು, ಅದೇ ದೊಡ್ಡದಂದ್ಕೊಂಡ್ಲು, ಆದರೆ ಅದು ಅವಳ ದಾಹವನ್ನು ತೀರಿಸಲು ಸಾಧ್ಯವಾಗಲಿಲ್ಲ. ಯೇಸು ಅವಳನ್ನು ಹುಡುಕಿ ಬಂದರು. ಹಲ್ಲೆಲೂಯ. ಅವಳ ಜೀವನದಲ್ಲಿ ಯೇಸು ಬಂದರು. ಹಲ್ಲೆಲೂಯ. ಅವಳ ಅಡವಿಯಲ್ಲಿ ಯೇಸು ಬಂದರು. ಅಮ್ಮ ನೀರು ಕೊಡು ಎಂಬುದಾಗಿ ಕೇಳಿದರು. ಹಲ್ಲೆಲೂಯ. ಇವತ್ತು ನಿನ್ನನ್ನೇ ಅಮ್ಮ ಅಂತ ಕರೀತಾ ಇದ್ದಾರೆ, ಅಪ್ಪ ಅಂತ ಕರೀತಾ ಇದ್ದಾರೆ. ಮಗನೇ, ಮಗಳೇ, ಓ ನಾನು ನಿನಗೆ ವರ ಕೊಡೋಕ್ಕೆ ಬಂದಿದ್ದೀನಪ್ಪ. ಪರಿಶುದ್ಧಾತ್ಮ, ಪರಿಶುದ್ಧಾತ್ಮ ನಿನ್ನನ್ನು ಪಾಪ ಮಾಡಲು ಬಿಡುವುದಿಲ್ಲ, ತಪ್ಪು ಮಾಡಲು ಬಿಡುವುದಿಲ್ಲ, ಗುಣಗುಟ್ಟಲು ಬಿಡುವುದಿಲ್ಲ, ನಾಶವಾಗಲು ಪರಿಶುದ್ಧಾತ್ಮನು ಬಿಡುವುದಿಲ್ಲ. ಸದಾ ನಿನ್ನ ಸಂಗಡ ಪರಿಶುದ್ಧಾತ್ಮ ಇರುವನು. ತುಂಬಿಸಲು ಇಷ್ಟಪಡುತ್ತಾ ಇದ್ದಾರೆ ಅನೇಕರು. ಪರಿಶುದ್ಧಾತ್ಮನ ವರವನ್ನು ಕೇಳುತ್ತಾ ಇದ್ದೀರಿ. ದೇವರು ನಿಮಗೆ ವರವನ್ನು ಕೊಡಲು ಇಷ್ಟಪಡುತ್ತಾ ಇದ್ದಾರೆ. ಆ ವರ ನಿಮ್ಮನ್ನು ಎಂದಿಗೂ ಬಾಡಲು ಬಿಡುವುದಿಲ್ಲ, ನಿಮ್ಮ ಜೀವನ ಅಳಿದು ಹೋಗಲು ಬಿಡುವುದಿಲ್ಲ. ಆತನು ನಡೆಸುತ್ತಾನೆ ನಿಮ್ಮನ್ನು, ಓ ಅಡವಿಯಿಂದ ಆಚೆ ತರುತ್ತಾರೆ. ಹಲ್ಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ಸ್ವಾಮಿ, ವಂದನೆ ರಾಜ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ನಿನ್ನ ಮಕ್ಕಳನ್ನು ಬಿಡಿಸುವುದಕ್ಕಾಗಿ ಸ್ತೋತ್ರ. ಅಡವಿಯು ಬದಲಾಗುವುದಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಭಯ ಹುಟ್ಟಿಸುವ ಕಾರ್ಯಗಳು ತೊಲಗಲಿ ಅಪ್ಪ, ತೊಲಗಲಿ ರಾಜ. ನಿನ್ನ ಮಕ್ಕಳನ್ನು ಬಿಡಿಸು ಸ್ವಾಮಿ, ಆಶೀರ್ವಾದ ಮಾಡಪ್ಪ. ನಿನ್ನ ಮಕ್ಕಳನ್ನು ಧೈರ್ಯಪಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ಯೇಸಪ್ಪ, ಇವತ್ತಿನಿಂದ ನಿನ್ನ ಮಕ್ಕಳ ಜೀವನ ಬದಲಾಗಲಿ ರಾಜ. ಅಡವಿ ಎಲ್ಲ ಹೊರಟು ಹೋಗಲಿ ರಾಜ. ಎಲ್ಲವೂ ರಾಜ ಹಸುರಾಗಲಿ ರಾಜ. ನೀರು, ಮಳೆ, ಬೇಕಾದ ಎಲ್ಲವನ್ನು ನೀನು ಒದಗಿಸಿಕೊಡು ಸ್ವಾಮಿ. ನಿನ್ನ ಮಕ್ಕಳ ಭಯ ಎಲ್ಲ ತೊಲಗಲಿ ರಾಜ. ಅಪ್ಪ, ನೀನು ಮಾಡುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯಾರು ಯಾರು ಏನೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಎಲ್ಲರಿಗೂ ಆಶೀರ್ವಾದ, ಬಿಡುಗಡೆ ಈಗಲೇ ಇಳಿದು ಬರಲಿ ಸ್ವಾಮಿ. ಧೈರ್ಯ ಇಳಿದು ಬರಲಿ ರಾಜ. ತೃಪ್ತಿ ಇಳಿದು ಬರಲಿ ಸ್ವಾಮಿ. ನೀನು ಇಳಿದು ಬಾ ಸ್ವಾಮಿ. ನೀನು ಮಾಡುವುದಕ್ಕಾಗಿ ಸ್ತೋತ್ರ ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ.